ಶಿವನ ಕಣ್ಣೀರ ಹನಿಯೇ ರುದ್ರಾಕ್ಷಿ ಎಂದು ಹೇಳಲಾಗುತ್ತದೆ. ರುದ್ರಾಕ್ಷಿಯನ್ನ ಧರಿಸಿ ಅದನ್ನ ಮಡಿಯಿಂದ ನೋಡಿಕೊಂಡರೆ ನಿಧನದ ನಂತರ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗಾದ್ರೆ ಗೌರಿ ಶಂಕರ ರುದ್ರಾಕ್ಷಿಯ ಮಹತ್ವವೇನು ಅನ್ನೋ ಬಗ್ಗೆ ತಿಳಿಯೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮೊದಲನೆಯದಾಗಿ ಗೌರಿ ಶಂಕರ ರುದ್ರಾಕ್ಷಿ ಹೇಗಿರುತ್ತೆ ಅನ್ನೋ ಬಗ್ಗೆ ತಿಳಿಯೋಣ. ಗೌರಿ ಶಂಕರ ರುದ್ರಾಕ್ಷಿ ಅಂದರೆ ಜೋಡಿ ರುದ್ರಾಕ್ಷಿ. ಈ ರುದ್ರಾಕ್ಷಿ ಒಂದಕ್ಕೊಂದು ಅಂಟಿಕೊಂಡಿರುತ್ತದೆ. ರುದ್ರಾಕ್ಷಿ ಧರಿಸುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ, ಆಧ್ಯಾತ್ಮದತ್ತ ಮನಸ್ಸು ವಾಲುತ್ತದೆ, ಶಿವನ ಕೃಪೆ ನಮ್ಮ ಮೇಲಿರುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಗೌರಿ ಶಂಕರ ರುದ್ರಾಕ್ಷಿ ಧರಿಸುವುದರಿಂದ ವಿವಾಹ ವಿಳಂಬದ ಸಮಸ್ಯೆ ಇದ್ದಲ್ಲಿ ಬೇಗ ವಿವಾಹವಾಗುತ್ತದೆ. ಸತಿಪತಿ ಕಲಹ ಹೆಚ್ಚಾಗಿದ್ದಲ್ಲಿ ಅದು ಕಡಿಮೆಯಾಗಿ ಸತಿಪತಿ ಖುಷಿಯಿಂದ ಇರುತ್ತಾರೆ. ಇನ್ನು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ, ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತದೆ. ಇನ್ನು ಈ ರುದ್ರಾಕ್ಷಿಯನ್ನು ಧರಿಸಿ ನಿಮಗೆ ಮನಸ್ಸಿಗೆ ಬಂದ ಹಾಗೆ ಇರುವುದು ಉತ್ತಮವಲ್ಲ. ಇದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುವುದರ ಬದಲು ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಹಾಗಾಗಿ ರುದ್ರಾಕ್ಷಿ ಧರಿಸಿದಾಗ ಮಡಿಯಿಂದ ಇರಬೇಕಾಗುತ್ತದೆ. ಹೆಣ್ಣು ಮಕ್ಕಳು ಮುಟ್ಟಾದಾಗ ರುದ್ರಾಕ್ಷಿಯನ್ನ ಧರಿಸಬಾರದು ಮತ್ತು ಮುಟ್ಟಬಾರದು. ರುದ್ರಾಕ್ಷಿ ಧರಿಸಿದ ಗಂಡು ಮಕ್ಕಳನ್ನ ಕೂಡ ಮುಟ್ಟಬಾರದು. ಸೂತಕ ಇರುವಾಗ ಕೂಡ ರುದ್ರಾಕ್ಷಿ ಧರಿಸಬಾರದು. ರುದ್ರಾಕ್ಷಿ ಧರಿಸಿ ನೀವು ಆಫೀಸಿಗೋ ಯಾವುದೋ ಕೆಲಸಕ್ಕೆ ಹೊರಗಡೆ ಹೋದಾಗ ಅಲ್ಲಿ ಯಾವ ಸ್ತ್ರೀಯೂ ಕೂಡ ನಿಮ್ಮನ್ನು ಮುಟ್ಟಬಾರದು. ಯಾಕಂದ್ರೆ ಕೆಲವರು ಮಡಿ ಮೈಲಿಗೆಗೆ ಅಷ್ಟು ಪ್ರಾಮುಖ್ಯತೆ ನೀಡುವುದಿಲ್ಲ. ಅಂಥವರು ಯಾವುದೋ ಸ್ಥಿತಿಯಲ್ಲಿ ನಿಮ್ಮನ್ನು ಮುಟ್ಟಿದರೆ ಅದು ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ರುದ್ರಾಕ್ಷಿ ಧರಿಸಿ ಸಂಭೋಗ ಮಾಡುವಂತಿಲ್ಲ. ಹಾಗಾಗಿ ರುದ್ರಾಕ್ಷಿಯನ್ನ ಧರಿಸುವ ಬದಲು ಅದನ್ನ ದೇವರ ಕೋಣೆಯಲ್ಲಿರಿಸಿ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿದರೆ ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.